ಶ್ರೀಲಂಕಾದ ಮಾಜಿ ಆಟಗಾರನನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಈತ ಶ್ರೀಲಂಕಾದ ಮಾಜಿ ಕ್ರಿಕೆಟಿಗ ಆಗಿದ್ದ, ಹಾಗೆ ಕ್ರಿಕೆಟ್ನಲ್ಲಿ ನಾಯಕ ಕೂಡ ಆಗಿದ್ದ. ಈತನ ಮೇಲೆ ಏನ್ ದ್ವೇಷವೋ ಏನೋ ಗೊತ್ತಿಲ್ಲ, ನಡು ರಾತ್ರಿ ಈತನ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಇವನ ಹೆಸರು ದಮಿಕಾ ನಿರೋಶನ್ ಅಂತ. ಈತನಿಗೆ 41 ವರ್ಷ ವಯಸ್ಸಾಗಿತ್ತು. ಈತನನ್ನ ಹತ್ಯೆ ಮಾಡಲಾಗಿದೆ. ಈ ವಿಚಾರವಾಗಿ ಇನ್ನಷ್ಟು ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗ್ತೀವಿ. ನಮ್ ಜೊತೆಗೆ ವಿನಾಯಕ್ ಇದ್ದಾರೆ. ವಿನಾಯಕ್, ನಿಜಕ್ಕೂ ದಮಿಕಾ ನಿರೋಶನ್ ಅವರಿಗೆ ಏನಾಯ್ತು? ಹೌದು ಕಾದು, ಏನಂದ್ರೆ ಇದು ನಿಜಕ್ಕೂ ವಿಶ್ವ ಕ್ರಿಕೆಟ್ ದೊಡ್ಡ ಆಘಾತಕಾರಿ ಸುದ್ದಿ ಅಂತಾನೆ ಹೇಳ್ಬೋದು. ಏನು ಶ್ರೀಲಂಕಾದ ಮಾಜಿ ಕ್ರಿಕೆಟಿಗ ಆಗಿದ್ದವರು ಅಂಡರ್ 19 ತಂಡವನ್ನ ಮುನ್ನಡೆಸಿದ್ರು. ಬಟ್ ಈಗ ಅವರಿಗೆ 41 ವರ್ಷ ವಯಸ್ಸಾಗಿತ್ತು. ನಿನ್ನೆ ರಾತ್ರಿ ಏನು ಅಂದ್ರೆ, ಅವ್ರ ಮನೆಗೆ ಒಂದಿಷ್ಟು ದುಷ್ಕರ್ಮಿಗಳು ನುಗ್ಗುತ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಗುಂಡಿಟ್ ಹತ್ಯೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಕೂಡ ಅಲ್ಲಿರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಏನು ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ದುಷ್ಕರ್ಮಿಗಳು ಅವ್ರ ಮನೆಗೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಸುದ್ದಿ ಕೂಡ ಬಂದಿದೆ. ಆದ್ರೆ ಯಾವ ಕಾರಣಕ್ಕೆ ಅವ್ರು ಕೊಲೆ ಮಾಡಿದ್ರು, ಯಾವ ಕಾರಣಕ್ಕೆ ಅವ್ರು ಗುಂಡಿನ ಹತ್ಯೆ ಮಾಡಿದ್ರು ಅನ್ನುವಂಥದ್ದು ಇನ್ನು ಯಾವುದೇ ಕೂಡ ಖಚಿತ ಮಾಹಿತಿ ದೊರಕಿಲ್ಲ. ಬಟ್ ಏನಂದ್ರೆ, ಈ ನಿರೋಶನ್ ಅವರು ಕ್ರಿಕೆಟ್ ಲೋಕದಲ್ಲಿ ಜಾಂಟಿ ಅಂತಾನೆ ಒಂದು ಖ್ಯಾತಿ ಪಡೆದಿದ್ರು. ಅವರಿಗೆ ಅಧ್ಯಕ್ಷರನ್ನ ಕರೀತಾ ಇದ್ರು. ಬಟ್ ಏನು ಅಂತ ಅಂದ್ರೆ, ಅವರು ಬಹಳ ವರ್ಷಗಳ ಕಾಲ ಕ್ರಿಕೆಟ್ ಆಡ್ಲಿಲ್ಲ, ಕ್ರಿಕೆಟ್ ಲೋಕದಲ್ಲಿ ಬಹಳ ವರ್ಷಗಳ ಕಾಲ ಇರ್ಲಿಲ್ಲ. ಅಂಡರ್ 19 ವರ್ಲ್ಡ್ ಕಪ್ ಆದ ನಂತರ ಅವರು ನಿವೃತ್ತಿಯನ್ನ ಕೊಡ್ತಾರೆ, ಅಂದ್ರೆ 21ನೇ ವಯಸ್ಸಿಗೆ ಅವ್ರು ನಿವೃತ್ತಿಯನ್ನ ಕೊಡ್ತಾರೆ. ಬಟ್ ಸದ್ಯದ ಮಟ್ಟಿಗೆ ಏನು ಅಂತಂದ್ರೆ, ಇವರು ಹತ್ಯೆ ಆಗಿರೋದು ಕ್ರಿಕೆಟ್ ಲೋಕದಲ್ಲಿ ಸಾಕಷ್ಟು ಚರ್ಚೆಗಳು ಮಾಡಿದೆ. ದಮಿಕಾ ಮಿಶ್ರಾ ಅವರು ಸ್ವಪ್ನ ನಿವಾಸದಲ್ಲಿ ಗುಂಡಿಟ್ ಹತ್ಯೆ ಮಾಡುವಂತ ಘಟನೆ ಅಂದ್ರೆ ಏನಾಗಿತ್ತು ಅಂದ್ರೆ, ಅವರು ಏನಾರ ವೈಯಕ್ತಿಕವಾಗಿ ವೈಷಮ್ಯ ಹೊಂದಿದ ಯಾತ್ರೆಗಾರರು ಅನ್ನುವಂತಹ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದಾರೆ. ಸದ್ಯಕ್ಕೆ ಏನು ಅಂತ ಅಂದ್ರೆ, ಅವರ ಒಂದು ಪಾರ್ಥಿವ ಶರೀರವನ್ನ ಸ್ಥಳೀಯ ಆಸ್ಪತ್ರೆಯನ್ನು ಕೊಂಡೊಯ್ದಿದೆ. ಏನಂದ್ರೆ, ಒಂದು ಮೃತದೇಹವನ್ನ ಪರೀಕ್ಷೆ ಮಾಡ್ತಾ ಇದಾರೆ. ಹಾಗೆ ಏನು ಅಂತ ಅಂದ್ರೆ, ಅವರ ಅತ್ಯುತ್ತಮ ವೇಗದ ಬೌಲಿಂಗ್ ನಿಂದ ಅವರು ಸಾಕಷ್ಟು ಪ್ರಸಿದ್ಧಿಯಾಗಿದ್ರು. ಏನು ಸ್ಟಾರ್ ಆಲ್ರೌಂಡರ್ ಕೂಡ ಆಗಿನ ಸಂದರ್ಭದಲ್ಲಾಗಿದ್ರು. ಇನ್ನು ಅಂಡರ್ 19 ಕ್ರಿಕೆಟ್ ನಲ್ಲಿ ಅವರು ಫಾರ್ವರ್ಡ್ ಮಹಾರಾಷ್ಟ್ರ ಆಗಿರೋದು, ಅಂಜನಾ ಮ್ಯಾಥ್ಯೂಸ್ ಆಗಿರ್ಬೋದು, ಅಪುಲ್ ತರಂಗ ಅಂದ್ರೆ ಈ ಮೂರು ಕ್ರಿಕೆಟ್ಗಳು ಕೂಡ ಈ ಸದ್ಯದ ಮಟ್ಟಿಗೆ ಏನು ಶ್ರೀಲಂಕಾ ತಂಡದಲ್ಲಿ ಆಡ್ತಾ ಇದಾರೆ. ಆಂಜನಾ ಮ್ಯಾಥ್ಯೂಸ್ ಸ್ಟಾರ್ ಆಲ್ರೌಂಡರ್ ಕೂಡ ಆಗಿದ್ದಾರೆ. ಫಾರ್ವರ್ಡ್ ಮಹಾರಾಷ್ಟ್ರ ಕೂಡ ಸ್ಟಾಲ್ ಬೌಲರ್ ಆಗಿದ್ರು. ಅವರು ಒಂದಿಷ್ಟು ವರ್ಷಗಳ ಕಾಲ ಶ್ರೀಲಂಕಾ ತಂಡವನ್ನ ಪ್ರತಿನಿಧಿಸಿದ್ರು. ಹಾಗೆ ಅಪುಲ್ ತರಂಗ ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಆಗಿದ್ರು. ಇವರನ್ನ ಏನು ಒಂದಿಷ್ಟು ವರ್ಷಗಳ ಕಾಲ ಅಂಡರ್ 19 ತಂಡದಲ್ಲಿ ದಮಿಕಾ ನಿರೋಶನ್ ಅವರು ಮುನ್ನೆಟ್ಟಿರ್ತಾರೆ. ಬಟ್ ಇದೇ ಕ್ರಿಕೆಟ್ ಈಗ ಈ ಕ್ರಿಕೆಟ್ ಲೋಕದಲ್ಲಿ ಇಲ್ಲ, ಹಾಗೆ ಜೀವಂತ ಕೊಡುವಾಗಿ ಇಲ್ಲ ಅಂದ್ರೆ ಏನಾಯ್ತು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗಿದೆ. ವಿನಾಯಕ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇಂಡಿಯಾದಲ್ಲೂ ಕೂಡ ಕೆಲವೊಂದಿಷ್ಟು ಬ್ಯಾಟ್ಸ್ಮನ್ ಗಳಿಗಾಗಿರ್ಬಹುದು ಈ ತರ ಒಂದು ಬೆದರಿಕೆ ಬರ್ತಾ ಇತ್ತಲ್ವಾ? ಹೌದು ಖಂಡಿತ, ಇದು ಕ್ರಿಕೆಟ್ ಲೋಕಕ್ಕೆ ಒಂದು ದೊಡ್ಡ ಶಾಪ ಅನ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮಹೇಂದ್ರ ಸಿಂಗ್ ಧೋನಿ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಅವರ ಪುತ್ರಿಯರು ಕೂಡ ಒಂದಿಷ್ಟು ನಾನು ಕೊಲೆ ಮಾಡ್ತೀನಿ, ಅತ್ಯಾಚಾರ ಮಾಡ್ತೀನಿ ಅನ್ನುವಂತಹ ಬೆದರಿಕೆ ಕೂಡ ಬರ್ತಾ ಇದೆ. ಏಕೆಂತಂದ್ರೆ, ಯಾರೋ ಒಂದಿಬ್ರು ಕ್ರಿಕೆಟರ್ ಅಂದ್ರೆ ವಿರಾಟ್ ಕೊಹ್ಲಿನ ಸ್ಯಾಂಪಲ್ ಎಕ್ಸಾಂಪಲ್ ತಗೊಳೋದಾದ್ರೆ, ಇತ್ತೀಚೆಗೆ ಒಂದಿಷ್ಟು ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಫ್ಲಾಪ್ ಆಗಿದ್ರು, ಸರಿಯಾಗಿ ಆಡ್ತಾ ಇರ್ಲಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಮಗಳನ್ನ ಅತ್ಯಾಚಾರ ಮಾಡ್ತೀನಿ, ಬೆದರಿಕೆ ಕೊಲೆ ಮಾಡ್ತೀನಿ ಅನ್ನುವಂತಹ ಬೆದರಿಕೆ ಕೂಡ ಹಾಕಿದ್ರು. ಹಾಗೇನೆ MS ಧೋನಿ ಮಗಳಿಗೆ ಕೂಡ IPL ಸಂದರ್ಭದಲ್ಲಿ ಅತ್ಯಾಚಾರ ಮಾಡ್ತೀನಿ, ಕೊಲೆ ಮಾಡ್ತೀನಿ ಅನ್ನುವಂತಹ ಬೆದರಿಕೆ ಹಾಕಿದ್ರು. ಬಟ್ ಅದರ ಮುಂದುವರೆದ ಭಾಗವಾಗಿ ಈಗ ಕ್ರಿಕೆಟಿಗನ್ನ ಹತ್ಯೆ ಮಾಡಿರೋದು ನಿಜಕ್ಕೂ ದುರಂತ ಕಾವ್ಯ. ಓಕೆ, ಇನ್ನು ಈ ದಮಿಕಾ ನಿರೋಶನ್ ವಿಚಾರಕ್ಕೆ ಬರುವುದಾದ್ರೆ, ಆತನಿಗೆ ಯಾವ್ದಾದ್ರು ಬೆದರಿಕೆ ಕಾಲ್ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರಿ, ಅದು ಎಷ್ಟರ ಮಟ್ಟಿಗೆ ಅವರು ಭದ್ರತೆ ಏನಾದ್ರೂ ತಗೊಂಡಿದ್ರ ಹೇಗೆ? ಬಟ್ ಸದ್ಯದ ಮಟ್ಟಿಗೆ ಕಾವ್ಯ, ಏಕೆ ಅಂತಂದ್ರೆ ಅವರು ಕ್ರಿಕೆಟ್ ಬಿಟ್ಟು ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ಆಗಿದೆ. ಯಾಕಂದ್ರೆ 21ನೇ ವರ್ಷಕ್ಕೆ ಅವರು ರಿಟೈರ್ಮೆಂಟ್ ಅಂತ ತಗೊಂಡಿದ್ದಾರೆ. ಈ ಕಾರಣದಿಂದಾಗಿ ಅವರು ಕ್ರಿಕೆಟ್ ಲೋಕದಿಂದ ಹೊರಗಿದ್ದಂತಹ ಕಾರಣದಿಂದ ಅವ್ರ ಮೇಲೆ ಯಾರು ಫೋಕಸ್ ಮಾಡಿರಲ್ಲ, ಮೀಡಿಯಾಗಳು ಸಹಿತ ಅವ್ರ ಮೇಲೆ ಫೋಕಸ್ ಮಾಡಿರಲ್ಲ, ಅವರ ಜೀವನ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಯಾರಿಗೂ ಗೊತ್ತಿರಲ್ಲ. ಬಟ್ ಇದ್ದಕ್ಕಿದ್ದಂತೆ ಈಗ ಏಕಾಏಕಿ ದುಷ್ಕರ್ಮಿಗಳು ಕೂಡ ಅಟ್ಯಾಕ್ ಮಾಡಿರುವಂತದ್ದು ನಿಜಕ್ಕೂ ಈಗ ಶಾಕ್ ಆಗಿರುವಂತದ್ದು. ಈಗ ಪೊಲೀಸರು ಕೂಡ ಈ ಕುರಿತು ತನಿಖೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಯ್ತು ಅನ್ನುವಂಥದ್ದು. ನೋಡಿ, ಈ ಒಂದು ಕೊಲೆ ಹಾಗೂ ಹತ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂತ ಅಂದ್ರೆ, ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಅಲ್ಲೇ ಇದ್ರು ಕೂಡ ಈ ದುಷ್ಕರ್ಮಿಗಳು ಯಾವುದೇ ಹೆದರಿಕೆ ಇಲ್ಲದೆ ಬೆದರಿಕೆ ಇಲ್ಲದೆ ಏನು ಹತ್ಯೆ ಮಾಡಿದರೆ ಇದು ನಿಜಕ್ಕೂ ಶಾಕ್ ಆಗಿದೆ. ಹಾಗಾಗಿ ಈ ಕುರಿತು ಅವರ ಬ್ರದರ್ ಕೂಡ, ಅವರ ಸಹೋದರ ಕೂಡ ಒಂದು ಟ್ವೀಟ್ ಮಾಡಿ ಈ ಒಂದು ಹತ್ಯೆ ಆಗಿರುವಂತಹ ಘಟನೆಯಿಂದ ಇಡೀ ಲೋಕಕ್ಕೆ ತಿಳಿಸಿರುವಂತದ್ದು. ಬಟ್ ಪೊಲೀಸರು ತನಿಖೆ ಆಗ್ಬೇಕು, ತನಿಖೆ ಆದ ನಂತರವೇ ಏನಾಗಿದೆ ಅಲ್ಲಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂತಂದ್ರೆ, ಇವರು ಕ್ರಿಕೆಟ್ ಬಿಟ್ಟ ನಂತರ ಏನು ಯಾವೆಲ್ಲ ಕೆಲಸ ಮಾಡ್ಕೊಂಡಿದ್ರು, ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರ, ಬಿಸ್ನೆಸ್ ಅಲ್ಲಿ ಏನಾದ್ರು ವೈಷಮ್ಯ ಹೊಂದಿದ್ರ ಯಾರಿಗಾದ್ರು ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಇದಕ್ಕೆ ಉತ್ತರ ಸಿಕ್ಕ ನಂತರ ಅವ್ರ ಹತ್ಯೆಗೆ ಏನ್ ಕಾರಣ ಅನ್ನುವಂಥದ್ದು ಗೊತ್ತಾಗುತ್ತೆ. ಬಟ್ ಇನ್ನೊಂದು ಏನಂತಂದ್ರೆ, ದಮಿಕಾ ಅವರು ಕ್ರಿಕೆಟ್ ಕೆರಿಯರ್ ನಲ್ಲಿ ಬಹಳ ವರ್ಷ ಇರ್ಲಿಲ್ಲ. ಏನಂದ್ರೆ, ಅವ್ರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಮೂಲಕ ಅವರು ಕ್ರಿಕೆಟ್ ಕೆರಿಯರ್ ಗೆ ಎಂಟ್ರಿ ಕೊಡ್ತಾರೆ. ಅಂದ್ರೆ 2004ರಲ್ಲಿ ಅದು ಬೆಲ್ಲೆ ಕ್ರಿಕೆಟ್ ಕ್ಲಬ್ ತರ ಆಡ್ತಿದ್ರು. ಆ ಸಂದರ್ಭದಲ್ಲಿ ಅವ್ರು ಕ್ರಿಕೆಟ್ ಗೆ ಎಂಟ್ರಿ ಕೊಡ್ತಾರೆ, 12 ಮ್ಯಾಚ್ ಆಡಿರ್ತಾರೆ, 269 ರನ್ ಮಾತ್ರ ಗಳಿಸಿರ್ತಾರೆ. ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಕೂಡ
ಎಂಟು ಮ್ಯಾಚ್ ಆಡಿದ್ರೆ 48 ರನ್ ಹೊಡೆದ್ರೆ. ಬಟ್ ಏನು ಅಂತಂದ್ರೆ ಅವರು ಅಂಡರ್-19 ವರ್ಷ ಬಂದು ಶ್ರೀಲಂಕಾ ತಂಡವನ್ನ ಮುನ್ನಡೆಸಿದ ಕಾರಣ ಓಕೆ. ನಿಮ್ಮೆಲ್ಲ ಮಾಹಿತಿಗೋಸ್ಕರ ಧನ್ಯವಾದಗಳು ವಿನಾಯಕರೇ. ನೋಡಿದ್ರಲ್ಲ, ಶ್ರೀಲಂಕಾದ ಆಟಗಾರನನ್ನ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ದುಷ್ಕರ್ಮಿಗಳು ಈ ಕೆಲಸವನ್ನ ಮಾಡಿದ್ದಾರೆ, ತನಿಖೆ ನಡೆಯಬೇಕಿದೆ, ಯಾರು ಮಾಡಿದ್ದಾರೆ ಈ ಒಂದು ದುಷ್ಕೃತ್ಯವನ್ನ ಅಂತ. ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.